ನಮ್ಮ ಬಿಜೆಪಿ ಹಿರಿಯ ಮುಖಂಡರಾದ ನಮ್ಮ ಕೃಷ್ಣಮೂರ್ತಿಯವರೇ, ಹಿರಿಯ ಮುಖಂಡರೇ ಹಾಗೂ ಮುಂದೆ ನಡೆದಿರುವಂತಹ ನಮ್ಮ ರೈತರು ಎಲ್ಲ, ನನ್ನ ತಂದೆ ತಾಯಿಂದರೆ, ಅಣ್ಣ ತಮ್ಮಂದರೆ, ಅಕ್ಕ ತಂಗಿಯರೇ ಹಾಗೂ ನನ್ನ ಯುವ ಮಿತ್ರರೇ, ಎಲ್ಲ ಮತ ಬಾಂಧವರಿಗೆ, ನನ್ನ ಅಣ್ಣ ತಮ್ಮಂದರಿಗೆ, ಅಕ್ಕ ತಂಗಿಯರಿಗೆ ನಾನು ನಿಮ್ಮಲ್ಲಿ ವಿನಯಪೂರ್ವಕವಾಗಿ ಕೇಳಿಕೊಳ್ಳೋದೇನಪ್ಪ ಅಂದ್ರೆ, ಒಂದೇ ಒಂದು ಬಾರಿ ನಮ್ಮ ಬಿಜೆಪಿಗೆ ಅವಕಾಶ ಮಾಡಿಕೊಡಿ. ನಾನು ನಿಮ್ಮ ಮನೆಯ ಮಗನಾಗಿ, ನಿಮ್ಮ ಊರಿನ ಹುಡುಗನಾಗಿ ನಾನು ಎಲ್ಲ ರೀತಿ ಕೂಡ ಸೇವೆ ಮಾಡಲು ನಿಮ್ಗೆ ಸಿದ್ಧನಿದ್ದೇನೆ. ದಯವಿಟ್ಟು ಒಂದೇ ಒಂದು ಬಾರಿ ಅವಕಾಶ ಮಾಡಿಕೊಡ್ಬೇಕು, ನಮಗೆ ಸೇವೆ ಮಾಡಲು ಒಂದು ಅವಕಾಶ ಕೊಡಬೇಕು ಅಂತ ನಾನು ಹೇಳ್ಕೊಡ್ತೇನೆ. ನಮ್ಮ ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿಜಿಯವರು ಇವತ್ತು ನಾವೆಲ್ಲ ಬದುಕುಳಿದ್ದೀವಿ ಅಂದ್ರೆ ನರೇಂದ್ರ ಮೋದಿಜಿಯವರಿಂದ ಅಂದ್ರೆ ಹೇಳಿದ್ರೆ ತಪ್ಪಾಗಲಾರದು ಅನ್ಸುತ್ತೆ. ಯಾಕಂದ್ರೆ ಕೊರೋನಾ ಬಂದ ಸಂದರ್ಭದಲ್ಲಿ ಇಡೀ ಪ್ರಪಂಚ ಎಲ್ಲಾ ರಾಷ್ಟ್ರಗಳಲ್ಲೂ ಕೂಡ ಲಕ್ಷಾಂತರ ಜನ ಸಾವು ನೋವುಗಳಾಯಿತು. ಆದ್ರೆ ನಮ್ಮ ಭಾರತದಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಉಚಿತ ಲಸಿಕೆಗಳನ್ನ, ಇಂಜೆಕ್ಷನ್ಗಳನ್ನ, ಕೊರೋನಾ ಲಸಿಕೆಗಳನ್ನ ಉಚಿತವಾಗಿ ಕೊಡುವ ಮುಖಾಂತರ ನಮ್ಮನ್ನೆಲ್ಲ ಪ್ರಾಣಗಳನ್ನು ಕಾಪಾಡಿದ್ರು ಇವತ್ತು ನಮ್ಮ ನರೇಂದ್ರ ಮೋದಿ ಅವರು. ಅದೇ ಬೇರೆ ರಾಷ್ಟ್ರಗಳಲ್ಲೆಲ್ಲ ದುಡ್ಡು ತಗೊಂಡು ಕೊರೋನಾ ಲಸಿಕೆಯನ್ನು ಕೊಡ್ತು, ಆದ್ರೆ ನಮ್ಮ ನರೇಂದ್ರ ಮೋದಿಜಿಯವರು ನಮ್ಗೆಲ್ಲರೂ ಕೂಡ ಉಚಿತವಾಗಿ ಲಸಿಕೆಯನ್ನು ಕೊಟ್ಟಿದ್ದಾರೆ. ಕಳೆದ 2 ವರ್ಷ ಕೊರೋನಾ ಬಂದ ಸಂದರ್ಭದಲ್ಲಿ ನಮ್ಗೆಲ್ಲಾ ಕೂಡ ಜನತೆಗೆ ಉಚಿತವಾಗಿ ಆಹಾರ ಧಾನ್ಯಗಳನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಇವತ್ತು ನಮ್ಮ ರೈತರು, ಅನಾಥ ಬೊಬ್ಬುಗಳಂತ ನಮ್ಮ ರೈತರ ಮಿತ್ರರಿಗೆ ಇವತ್ತು ಕೇಂದ್ರ ಸರ್ಕಾರದಿಂದ 6,000 ರೂಪಾಯಿ, ರಾಜ್ಯ ಸರ್ಕಾರದಿಂದ 4,000 ರೂಪಾಯಿ ಉಚಿತವಾಗಿ ತಿಂಗಳಿಗೆ 2,000 ರೂಪಾಯಿ ತರ ವರ್ಷಕ್ಕೆ 11,000 ರೂಪಾಯಿ ತರ ಈಗಾಗಲೇ 33,000 ನಮ್ಮ ರೈತರ ಅಕೌಂಟ್ಗೆ ಬಂದಿದೆ. ಏನಂದ್ರೆ ಇದೇ ಬೇರೆ ರಾಜೀವ್ ಗಾಂಧಿ ಅವರು ಹೇಳಿದ್ದಾರೆ, ನಾವು ಕೇಂದ್ರದಿಂದ 100 ರೂಪಾಯಿ ಬಿಡುಗಡೆ ಮಾಡಿದ್ರೆ ನಮ್ಮ ರೈತರಿಗೆ ವರ್ಷದಲ್ಲಿ 15 ರೂಪಾಯಿ ಕೊಡುತ್ತೆ ಅಂತ. ದಲ್ಲಾಳಿಗರಿರ್ಬೋದು ಮತ್ತೆ ಸೆಂಟ್ರಲ್ ಬರುವಂತ ದಲ್ಲಾಳಿಗಳಿಗೆ ಕೂಡ ಅದನ್ನೆಲ್ಲ ಚಿಂತಾ ಇದ್ರು. ಬಟ್ ಈಗ ನರೇಂದ್ರ ಮೋದಿ ಅವರು ನೇರವಾಗಿ ನಿಮ್ಮ ಅಕೌಂಟ್ಗೆ, ನಿಮ್ಮ ಬ್ಯಾಂಕ್ ಮೂಲಕ ನಿಮ್ಮ ಅಕೌಂಟ್ ಬರೋ ತರ ಯಾವುದೇ ರೀತಿ 1 ರೂಪಾಯಿ ಕೂಡ ದಲ್ಲಾಳಿಗಳು ತಿನ್ಬಾರ್ದು ಅನ್ನೋ ಮುಖಾಂತರ ನಿಮ್ಗೆ ನೇರವಾಗಿ ಅಕೌಂಟ್ಗಳನ್ನ ನಿಮ್ಮ ಅಕೌಂಟ್ ಬರೋ ತರ ಇವತ್ತು ಕಿಸಾನ್ ಸಮ್ಮಾನ್ ಯೋಜನೆಯನ್ನ ಮಾಡಿದ್ದಾರೆ. ಇವತ್ತು ನರೇಂದ್ರ ಮೋದಿ ಅವರು ಇಲ್ಲ ಅಂತ ಹೇಳಿದ್ರೆ ನಾವು ಅಯೋಧ್ಯದಲ್ಲಿ ರಾಮ ಮಂದಿರ ಕಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನೇನು ಕೆಲವೇ ತಿಂಗಳಲ್ಲಿ ಇವತ್ತು ನಾವು ರಾಮನ, ಶ್ರೀರಾಮನ ದರ್ಶನ ಮಾಡ್ಕೊಳ್ಳೋದಕ್ಕೆ ನಮ್ಮ ನರೇಂದ್ರ ಮೋದಿಜಿಯವರ ಅಯೋಧ್ಯೆ ರಾಮ ಮಂದಿರವನ್ನು ಕಟ್ಟೋದಕ್ಕೆ ಸಾಧ್ಯವಾಯಿತು. ನಮ್ಮ ಗುಲ್ಬರ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ಅನೇಕ ದೊಡ್ಡ ಮಟ್ಟದ ಸಮಸ್ಯೆಗಳಿದೆ. ಇಲ್ಲಿಂದ 1,000+ ಜನ ಬೆಂಗಳೂರಲ್ಲಿ ಹೋಗ್ಬಿಟ್ಟು ಸೆಟ್ಲ್ ಆಗಿದ್ದಾರೆ. ಏನಂತ ಇಲ್ಲಿ ಯಾವುದೇ ರೀತಿಯ ಕಾರ್ಖಾನೆಗಳಾಗಲಿ, ಫ್ಯಾಕ್ಟ್ರಿಗಳಾಗಲಿ, ITBT ಕಂಪ್ನಿಗಳಾಗಲಿ, ಉದ್ಯೋಗದ ನಿರುದ್ಯೋಗ ಸಮಸ್ಯೆ ಎದ್ದು ಕಾಣುತ್ತದೆ ದೊಡ್ಡ ಮಟ್ಟದಲ್ಲಿ. ಇಲ್ಲಿಂದ ನಮ್ಮ ಅಣ್ಣ ತಮ್ಮದು, ನಮ್ಮ ಯುವ ಮಿತ್ರರು, ನಮ್ಮ ಅಕ್ಕ ತಂಗಿಯರು ಕೋಲಾರಿಗೆ, ಮಾಲೂರಿಗೆ ಹೋಗ್ತಾರೆ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿಗಳಿಗೆ. ಇದನ್ನೆಲ್ಲ ನಾವು ಮುಳಬಾಗ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಫ್ಯಾಕ್ಟ್ರಿಗಳು ಮಾಡಬೇಕು, ITBT ಕಂಪ್ನಿಗಳು ತಗೊಂಡ್ಬರ್ಬೇಕು, ಗಾರ್ಮೆಂಟ್ಸ್ ಮಾಡ್ಬೇಕಂದ್ರೆ ದಯವಿಟ್ಟು ಒಂದೇ ಒಂದು ಬಾರಿ ನಮ್ಮ ಬಿಜೆಪಿಗೆ ಅವಕಾಶ ಮಾಡಿಕೊಡಿ. ಯಾಕಂದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನಮ್ದೇ ಇರೋದ್ರಿಂದ ನಮ್ಗೆ ಇಲ್ಲಿ ನಾವು ಕಾರ್ಯಕ್ರಮಗಳು ತಗೊಂಡ್ಬರೋದಕ್ಕೆ ಅದು ಬಿಜೆಪಿಯಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಾ ದಯವಿಟ್ಟು ಎಲ್ಲಾನು ಬಿಜೆಪಿಗೆ ಒಂದು ಸತಿ ಅವಕಾಶ ಮಾಡಿಕೊಡ್ಬೇಕು. ನಮ್ಮ ಅನ್ನದಾತ ಪ್ರಭುಗಳು, ನಮ್ಮ ರೈತರಿಗೆ ದೊಡ್ಡ ಸಮಸ್ಯೆ. ಈಗ ಶಾಶ್ವತವಾದ ನೀರಾವರಿ ಯೋಜನೆ ಇಲ್ಲ, ನಾವು ಬರಪೀಡಿತ ಪ್ರದೇಶ ಆಗಿರೋದ್ರಿಂದ ಇವತ್ತು ನಮಗೆ ಶಾಶ್ವತವಾದ ನೀರಾವರಿ ಯೋಜನೆ ಇಲ್ಲ. ಅದನ್ನೆಲ್ಲ ತಗೊಂಡ್ಬರ್ಬೇಕಾದ್ರೆ ನೀವು ಒಂದೇ ಒಂದು ಬಾರಿ ಒಂದು ಅವಕಾಶ ಮಾಡಿಕೊಡ್ಬೇಕು. ಇವತ್ತು ನಮ್ಮ ಯಾವುದೇ ಒಂದು ಪಂಚಾಯತಿನಲ್ಲಾಗಿರ್ಬೋದು, ಯಾವುದೇ ಒಂದು ಗ್ರಾಮದಲ್ಲಾಗಿರ್ಬೋದು, ಒಳ್ಳೆ ಶಾಲೆಗಳಿಲ್ಲ, ಪ್ರತಿಯೊಂದು ಶಾಲೆಗಳು ಮನೆ ಬಿದ್ದರೆ ಇವತ್ತು ಸೋರ್ತಾ ಇದೆ. ಇವತ್ತು ಸುರಿತವಾದ ಒಂದು ಕ್ವಾಲಿಟಿ ಇರುವಂತಹ ಟೀಚರ್ಗಳಿಲ್ಲ. ದಯವಿಟ್ಟು ಇವತ್ತು ಶೈಕ್ಷಣಿಕ ನಮ್ಮ ಕ್ಷೇತ್ರದಲ್ಲಿ ಶೈಕ್ಷಣಿಕ ತುಂಬಾ ತುಂಬಿದೆ. ನಾವು ಶೈಕ್ಷಣಿಕವಾಗಿ ನಾವು ಪ್ರತಿಯೊಂದು ನಾವು ಗ್ರಾಮದಲ್ಲೂ ಪ್ರತಿಯೊಂದು ಪಂಚಾಯತಿಯಲ್ಲೂ ಶಾಲೆಗಳು ಕಟ್ಟಬೇಕು, ಒಳ್ಳೆ ಎಜುಕೇಶನ್ ಕೊಡಬೇಕು ಮಕ್ಕಳಿಗೆ, ನಮ್ಮ ಮಕ್ಕಳಿಗೆ ಅಂದ್ರೆ ನಾವು ಇಲ್ಲಿ ಒಂದು ಬಾರಿ ನೀವು ಬಿಜೆಪಿಗೆ ಅವಕಾಶ ಮಾಡಿಕೊಡ್ಬೇಕು. ಅದೇ ರೀತಿ ಎಲ್ಲದಕ್ಕಿಂತ ಮನುಷ್ಯನಿಗೆ ಹೆಚ್ಚಾಗಿದ್ದು
ಆರೋಗ್ಯ ಸಮಸ್ಯೆ. ಇವತ್ತು ನಮ್ಮ ಮುಣಬೋ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ದೊಡ್ಡ ಮಟ್ಟದ ಹಾಸ್ಪಿಟಲ್ ಕೂಡ ಎಲ್ಲೂ ಕೂಡ ಇಲ್ಲ. ಒಂದು ಪಂಚಾಯತ್ನಲ್ಲಿ ಕೂಡ ಆರೋಗ್ಯ ಕೇಂದ್ರಗಳಾಗಲಿ ಒಳ್ಳೆ ಹಾಸ್ಪಿಟಲ್ ಆಗಲಿ ಇಲ್ಲ. ಮೊನ್ನೆ ನಾವೇನಾದೀಗ ನಮ್ಮ ಇಲ್ಲಿರೋ ನಮ್ಮ ಜನರಿಗೆ ಹೆಚ್ಚು ಕಮ್ಮಿ ಆದಾಗ ನಾವು ಹಾಸ್ಪಿಟಲ್ ಏನಂದ್ರೆ ಬೆಂಗಳೂರಿಗೆ ಹೋಗೋಷ್ಟರಲ್ಲಿ ಎಷ್ಟೋ ಪ್ರಾಣಗಳು ಹೋಗಿದೆ. ನಿನ್ನೆ ನಾವು ನಮ್ಮ ಮುಳಬಾಗಿಲು ನಗರದ ನೇತಾಜಿ ವಾರ್ಡಲ್ಲಿ ಒಂದು 31 ವರ್ಷದ ಯುವಕ ರೆಡ್ಡಿ ರವಿವರ್ಮ ಅಂತ ಹಾರ್ಟ್ ಅಟ್ಯಾಕ್ ಆಗ್ತಿರುವಾಗ ಇಲ್ಲಿಂದ ನರಸಾಪುರ ಹೋಗೋಷ್ಟರಲ್ಲಿ ಪ್ರಾಣ ಹೋಗ್ಬಿಡ್ತು. ಅದೇ ಇಲ್ಲಿ ನಮ್ಮ ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಹಾರ್ಟ್ ಹಾಸ್ಪಿಟಲ್ ಒಂದು ದೊಡ್ಡ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದ್ದರೆ ಇವತ್ತು ಅವನು ಉಳಿತಾ ಇದ್ದ. ನಮ್ಮ ಮಾವನವರಾದ ರಮೇಶ್ ಅವರು ನಂಗ್ಲಿ ರಮೇಶ್ ಅವರು ಅವರು ಗ್ರಾಮ ಪಂಚಾಯತ್ ಸದಸ್ಯರು ನಮ್ಮ ನಂಗ್ಲಿನಲ್ಲಿ ಅವರು ಹಾರ್ಟ್ ಅಟ್ಯಾಕ್ ಆಗಿ 4 ತಿಂಗಳಾಯ್ತು ಅವ್ರು ತಿರುವಂಗೆ ಅವರು ಇಲ್ಲಿಂದ ನಾವು ಅವ್ರು ಬೆಂಗಳೂರು ತಗೊಂಡು ಹೋಗಿ ಅವ್ರು ತಿರುವುದು. ಅದರ ಎಷ್ಟೋ ಪ್ರಾಣ ನಮ್ಮ ಮನೆಯಲ್ಲೇ ಈ ತರ ನಡೀತಾ ಇರ್ಬೇಕಾದ್ರೆ ಇನ್ನು ನಮ್ಮ ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಕೂಡ ಯಾವ ರೀತಿ ನಡೀತಾ ಇರ್ಬೋದು. ನಾವು ದೊಡ್ಡ ಮಟ್ಟದ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ತರಬೇಕಾದ್ರೆ ಈ ಒಂದೇ ಒಂದು ಬಾರಿ ನೀವು ನಮಗೆ ಆಶೀರ್ವಾದ ಮಾಡಬೇಕು, ಒಂದು ಅವಕಾಶ ಮಾಡ್ಕೊಳ್ಳಿ. ಖಂಡಿತ ನಾವು ಎಲ್ಲ ರೀತಿ ಕೂಡ ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ. ನಮ್ಮ ರೈತರಿಗೆ ಪ್ರತಿಯೊಂದು ಪಂಚಾಯತ್ನಲ್ಲಿ ಕೂಡ ಅವ್ರು ಬೆಳೆಯುವಂತ ಬೆಳೆಗೆ ಶೇಖರಣೆ ಮಾಡೋದಕ್ಕೆ ಕೋಲ್ಡ್ ಸ್ಟೋರೇಜ್ಗಳನ್ನ ಪ್ರತಿಯೊಂದು ಪಂಚಾಯತ್ಗಳು ಕೂಡ ನಾವು ತಗೊಂಡ್ಬರ್ತೀವಿ. ಒಂದೇ ಒಂದು ಬಾರಿ ಅವಕಾಶ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಈಗ ನಮ್ಮ ಹಬ್ಬಗಳಿಗೆ ಒಂದು 3 ಉಚಿತ ಒಂದು ಸಿಲಿಂಡರ್ಗಳು ಕೂಡ ನಮ್ಮ ರಾಜ್ಯ ಸರ್ಕಾರದಿಂದ ಈಗ ಉಚಿತವಾಗಿ ಕೂಡ ಕೊಡ್ತಾ ಇದೆ. ಸಂಕ್ರಾಂತಿಗೆ ಮತ್ತೆ ಯುಗಾದಿಗೆ ಮತ್ತೆ 10 ಲಕ್ಷ ಉಚಿತ ಮನೆಗಳನ್ನ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಇವತ್ತು ಕೊಡುವಂತ ಕೆಲಸ ನಮ್ಮ ನರೇಂದ್ರ ಮೋದಿ ಅವರು ನಮ್ಮ ಕರ್ನಾಟಕ ಸರ್ಕಾರ ಮಾಡ್ತಾ ಇದೆ. ದಯವಿಟ್ಟು ಎಲ್ಲ ನನ್ನ ಮೈಸೂರಿನ ಎಲ್ಲ ನನ್ನ ತಂದೆ ನನ್ನ ಅಣ್ಣ ತಮ್ಮಂದಿರಿಗೆ ಅಕ್ಕ ತಂಗಿರಿಗೆ ನನ್ನ ಹಿರಿಯರಿಗೆ ನನ್ನ ನಿಮ್ಗೆಲ್ಲರೂ ಕೂಡ ನಾನು ಕೇಳ್ಕೊಳ್ಳೋದಂದ್ರೆ ಒಂದೇ ಒಂದು ಬಾರಿ ಅವಕಾಶ ಮಾಡಿಕೊಡಿ. ನಾನು ನಿಮ್ಮ ಮನೆಮಗನಾಗಿ ನಿಮ್ಮ ಮನೆ ಹುಡುಗನಾಗಿ ನಾನು ಸೇವೆ ಮಾಡ್ತೇನೆ. ನಾನು ಸದ್ರನೇ ಇಲ್ಲೇ ಇರ್ತೇನೆ, ಬುಡ್ಗಿರಿ ಕೂಡ ಇಲ್ಲೇ ಇರ್ತೇನೆ, ನಿಮ್ಮೊಟ್ಟಿಗೆ ಇರ್ತೇನೆ, ನಿಮ್ಮೊಟ್ಟಿಗೆ ಇರ್ತೇನೆ. ದಯವಿಟ್ಟು ಒಂದೇ ಒಂದು ಬಾರಿ ಅವಕಾಶ ಮಾಡಿಕೊಡ್ಬೇಕಂತ ನಿಮ್ಮ ಎಲ್ಲರೂ ಕೂಡ ನಾನು ಕೇಳ್ಕೊಳ್ತಾ ನನ್ನ 2 ಮಾತುಗಳ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹೆಚ್ಚಿನ ಸುದ್ದಿಗಳಿಗಾಗಿ ಮುಳಬಾಗಿಲು ಟೈಮ್ಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ.